ನಮ್ಮ ಕಡೆ ದನ ಕರ ಕಟಾಕಂಗ ಇಲ್ಲಿ ಬೋಟ್ನೆ ಕಟಾಕ್ ಬಿಡೋ ರಕ್ತದಲ್ಲಿ ವಾರ್ಡ್ರೋಬ್ ವಾರ್ಡ್ರೋಬ್ ಪಕ್ಕದಲ್ಲೇ ವಾಶ್ರೂಮ್ ಎರಡಕ್ಕೆ ಹೋಗಿದ್ರ ಮಾವ ಹೋಗಿದ್ವಿ ಇದೇ ನಾವು ಬಂದು ಟಿ ಟಿ ಇವಾಗ ಇದರಲ್ಲೇ ಹೋಗ್ತಿದ್ದೀವಿ ಆಲಪ್ಪೆಗೆ ನಮಸ್ಕಾರ ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವಾಗ ಬಂದ್ವಿ ಆಲಪ್ಪೆಗೆ ಎಷ್ಟು ಟೈಮು 3:30 ಆಗಿದೆ ಬೆಳಿಗ್ಗೆ ಅಲ್ಲಿ ಬಿಟ್ಟಿದ್ದು 10:30 11 ಗಂಟೆ ಆಯಿತು ಬಿಸಿಲು ಬೇರೆ ಬೇಜಾನ್ ಇಡ್ತಾ ಇದೆ ಇದು ನಾವು ಬಂದು ಟಿ ಟಿ ಈ ಅಂಗಡಿಯಿಂದ ಬರುತ್ತಂತೆ ಅಂಗಡಿಯಿಂದ ಹೋಗಿ ನಿಂತ್ಕೊಳ್ಳಿ ಅಂತ ಹೇಳಿದ್ದಾರೆ ಅಂಗಡಿಯಿಂದ ಇನ್ನು ಬೋಟ್ ಬಂದಿಲ್ಲ ಬರಬೇಕಂತ ಇಲ್ಲಿಗೆ ನೋಡಿದೆ ಆಲಪ್ಪೆ ಬ್ಯಾಕ್ ವಾಟರ್ಸ್ ಇಲ್ಲಿರಿ ಅಂತ ಹೇಳಿದ್ದಾರೆ ಇಲ್ಲಿ ಬರುತ್ತೆ ನಮ್ಮ ಬೋಟ್ ಇನ್ನು ಬಂದಿಲ್ಲ ಬರಬೇಕು ನೋಡಿದೆ ಆಲಪ್ಪೆ ಕೇರಳ ಇಲ್ಲಿ ನಿಂತಿದೆ ನೋಡಿ ಇದು ಯಾವುದೋ ಚಿಕ್ಕದು ಬೋಟ್ ಹೌಸ್ ಅಂದ್ರೆ ಕರೆಕ್ಟ್ ಆಗಿ ಅಲ್ಲಿ ನಿಂತಿದೆಯಲ್ಲ ಅದೊಂದು ಸ್ಟೇ ಇರುತ್ತೆ ಅದರಲ್ಲೆಲ್ಲ ಅದು ಮತ್ತೆ ಇಲ್ಲಿದೆ ನೋಡಿ ಇದನ್ನು ಸ್ಟೇ ನಮ್ದು ಇನ್ನೂ ಬಂದಿಲ್ಲ ಇನ್ನೂ ಎಷ್ಟೊತ್ತಿಗೆ ಬರ್ತಾರೋ ಊಟ ಬೇರೆ ಮಾಡಿಲ್ಲ ನಮ್ಮ ಮಕ್ಕಳು ಇವತ್ತು ಊಟ ಮಧ್ಯಾಹ್ನದ ಊಟನೇ ಕೊಡ್ತಾರೋ ಇಲ್ಲ ರಾತ್ರಿದ ಸೇರಿಸ್ಕೊಡ್ತಾರೋ ಅನ್ನೋ ಗೊತ್ತಿಲ್ಲ ಅಲ್ಲಿ ಬಿಸಿಲು ಮಾತ್ರ ಬೇಜಾನ್ ಐತೆ ಮೈದಿಲಿ ಬೋಟ್ ಹೌಸ್ ಇದು ತುಂಬ ಸೂಪರ್ ಆಗಿದೆ ನೋಡಿ ಇವರು ಆಕಾಶ್ ರಾಥೋಡ್ ಅಂತ ನಮ್ಮ ವಿನೀತ್ ಅವ್ರ ಫ್ರೆಂಡು ನೋಡಿ ಅಣ್ಣಂದ್ರೆ ಯಾರೋ ಮೂರು ಜನ ಹಾಕೊಂಡ್ಬರ್ತವ್ರ ಗಾಡೀಲಿ ಅಣ್ಣಂದ್ರೆ ನೋಡಿ ಫುಲ್ಲು ಜೋಶ್ ಅಲ್ಲ ಅವರೇ ಸಿರಿಲಿ ನೋಡಿ ಸೈಡಿಂದ ಹೆಂಗೆ ಕಾಣಿಸ್ತಿದೆ ಒಂದು 5-6 ಕಿಟಕಿ ಇದೆ ಎಲ್ಲ ಬಿದ್ರದ್ದು ಇದಾಕ್ಬಿಟ್ಟು ಟಾರ್ಪಲ್ ಮುಚ್ಚಿರಂಗಿದ್ದಾರೆ ಕರೆಕ್ಟ್ ಅಣ್ಣ ನೋಡಿ ಇಲ್ಲಿ ಮೀನು ಹಿಡಿತವನೆ ಮಾಡಿ ಫಿಶಿಂಗ್ ಮಾಡ್ತಾವ್ರೆ ಅಣ್ಣ ನಿಂತ್ಕೊಂಡು ಏನಂತ ಅವ್ರಿಗೆ ಹೆಂಗೆ ಕೇಳೋದು ನೀವೇ ಕೇಳಿ ಮಲಯಾಳಮ್ಮಲ್ಲಿ ಫಿಶ್ ಸಿಗುತ್ತಾ ಅಂತ ಮೀನು ತಿಂದು ದೋಸೆ ಮಾಡಿದ್ದು ಸಿಗ್ತಾವಂತ ಸಿಗ್ತಾವೆ ಬಟ್ ರೇರ್ ಲೈಕ್ ಟೈಮ್ ಹಿಡಿಯುತ್ತೆ ಯಾವುದಕ್ಕೆ ಮೀನು ಯಾರು ಸಿಗ್ತಾ ಏನೋ ಸಿಕ್ಕಿಲ್ಲ ಅದೇ ಮೀನ್ ಇದ್ದಂಗೆ ಆಯ್ತು ಅದು ಇರೋದು ಇದೇ ಅನ್ಸುತ್ತೆ ನಮ್ಮ ಬೋಟ್ ಹೌಸು ಹಾಂ ಮೈದಿಲಿ ಬೋಟ್ ಹೌಸ್ ಇದೆ ಇದೇ ನಮ್ಮ ಬೋಟು ಮೈದಿಲಿ ರಾಯಲ್ ಹಗ್ಗ ಕಟಾಕ್ ಬಿಡೋರು ನೋಡಿ ನಮ್ಮ ಕಡೆ ದನ ಕರ ಕಟಾಕಂಗೆ ಇಲ್ಲಿ ಬೋಟ್ನೇ ಕಟಾಕ್ ಬಿಡೋರು ಹಗ್ಗದಲ್ಲಿ ಇದು ಯಾವುದೋ ಮರಕ್ಕೆ ಕಟಾಕ್ ಬಿಡೋರು ನೋಡಿ ಇದು ಯಾವುದೋ ಬೋಟ್ ಸ್ಟಾರ್ಟ್ ಆಯಿತು ಹ್ಞೂ ಆಗ್ತಿದೆ ನೋಡಿ ಯಾವುದೋ ಬೋಟ್ ಇದು ಯಾವುದೋ ಬೇರೆ ಬೇಜಾನ್ ಐತೆ ಹಿಂಗೆ ಒಂದು ಇನ್ನೂ 2-3 ಇದೆ ಯಾರು ಜನನೇ ಇಲ್ಲ ಹೋಗ್ತವ್ರಪ್ಪ ನಮ್ಮ ಬೋಟ್ ಇನ್ನೂ ಮೂವ್ ಆಗಿಲ್ಲ ಇದು ನಮ್ಮ ಬೋಟು ಮೈದಿಲಿ ರಾಯಲ್ಸ್ ಇವಾಗ ಪ್ರವೇಶ ಮಾಡೋಣ ಬೋಟ್ ಒಳಗಡೆ ಬಂದಿಟ್ಟು ಒಳಗೆ ಹೋಗೋಣ ನೋಡಿ ಇದೆ ಡ್ರೈವರ್ ಸೀಟು ಇದು ಸ್ಟೇರಿಂಗು ಇದು ಗೇರ್ಗಳು
ನೋಡಿ ವಿತ್ ಎಸಿನೂ ಇದೆ ಫ್ಯಾನು ಇದೆ. ಹಾಯ್ ಗೈಸ್, ನಮ್ಮ ಬೋಟ್ ಹೌಸ್ ನಲ್ಲಿ ಆಗ್ಲೇ ಸವಾರಿ ಮಾಡಿ ಬಂದು ಸೆಟ್ಲ್ ಆಗ್ಬಿಟ್ಟವ್ರೆ ನೋಡಿ. ಇದು ರೂಮು, ಬಿಸಿ ಬಿಸಿ ಇದೆ, ಸೆಕೆ ಹೊಡಿತಾ ಇದೆ. ಡಬಲ್ ಕಾಟ್ ಬೆಡ್ಡು, ಒಂದು ಸಿಂಗಲ್ ಕಾಟು, ಮೂರು ಜನ ಮಲ್ಕೊಬೋದು ಆರಾಮಾಗಿ. ವಾರ್ಡ್ರೋಬ್ಗಳು ಒಳ್ಳೆ ಟ್ರೆಡಿಷನಲ್ ಆಗಿ ಹೆಂಗೈತೆ ನೋಡು. ವುಡನ್ದು ಡೈನಿಂಗು ಇದೆ, ಫುಲ್ ಎ ಸಿ ಫ್ಯಾನ್ ಎರಡು ಐತೆ. ಇದು ಇನ್ನೊಂದು ರೂಮು, ಡೋರ್ಗಳೆಲ್ಲ ಸಕ್ಕದಾಗತ್ತೆ, ಒಳ್ಳೆ ಟ್ರೆಡಿಷನಲ್ ಆಗಿ ಯಾವ್ದೋ ಮನೆಗಳಲ್ಲಿ ಮಾಡಿಸಲ್ವ ಹಂಗೆ ಮಾಡಿಸೋರೆ, ಫುಲ್ ವುಡ್ಡಲ್ಲಿ. ಏನೋ ಸಕ್ಕ ಶೆಕೆ ಹೊಡಿತಾ ಇದೆ ನೋಡಿ ವ್ಯೂ ಒಳಗಡೆಯಿಂದ. ಬೇರೆ ಬೋಟ್ಗಳೆಲ್ಲ ಹೋಗ್ತಾ ಇದೆ. ಸುಮಾರು ದೊಡ್ಡ ದೊಡ್ಡದಾಗೆ ಕೊಟ್ಟವ್ರು ಕಿಟಕಿಗಳನ್ನ. ಡ್ರೆಸ್ಸಿಂಗ್ ಟೇಬಲ್ಲು, ಇದೊಂದು ವಾರ್ಡ್ರೋಬು, ವಾರ್ಡ್ರೋಬ್ ಪಕ್ಕದಲ್ಲೇ ವಾಶ್ರೂಮು. ಅವ್ ನೋಡಿ ಹೆಂಗಿದೆ ಬೋಟ್ ಹೌಸ್ ಒಳಗಡೆ ವಾಶ್ರೂಮ್, ಫುಲ್ಲೇನು ಮೋಲ್ಡ್ ಹಾಕ್ಸ್ದಂಗೆ ಐತಪ್ಪ. ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲೂ ಮೂರು ಜನ ಮಲ್ಕೊಬೋದು ಆರಾಮಾಗಿ. ಇದೆಲ್ಲ ಏನು ಅಂತಲೇ ಗೊತ್ತಿಲ್ಲ. ನಡೀದು ಕಿಚನ್ನು ಮಾಡ್ತಿದ್ದಾರೆ, ಊಟ ಮಾಡ್ತಿದಾರೆ ಡ್ರೈವರ್ ಅವರು. ಇದೇನು ಕಿಟಕಿನ ಇದೇನು ಅಂತ ಗೊತ್ತಿಲ್ಲ. ನಾನು ಇಲ್ಲಿಂದ ಡೈ ಹೊಡಿಬೋದಾ ಏನೋ ಗೊತ್ತಿಲ್ಲ. ಹಿಂದ್ಗಡೆ ನೋಡಿ ಹಿಂಗಿದೆ ಎಲ್ಲ, ಎ ಸಿದು ಜನ್ರೇಟ್ರು. ಫಿಶ್ ಸ್ಮೆಲ್ ಹೊಡಿತಿದೆ ಅಲ್ವಾ, ಅಡುಗೆ ಮಾಡಿದ್ದಾರೆ ಫಿಶ್ ಐಟಮ್. ಇಲ್ಲ ಹಿಡಿಯೋದು ಇನ್ನೂ ಎಷ್ಟೊತ್ತಂತೆ ಮೂವ್ ಮಾಡೋದು ಮಾಡಬಹುದು. ಊಟ ಕೊಟ್ಬಿಟ್ಟು ಮೂವ್ ಮಾಡ್ತಾರ ಇಲ್ಲ ಮೂವ್ ಮಾಡ್ಬಿಟ್ಟು ಊಟ ಕೊಡ್ತಾರ? ಡ್ರೈವರ್ ಸೀಟಲ್ಲಿ ಕೂತಿದ್ದೀವಿ ನೋಡಿ. ಇದು ಸ್ಟಾರ್ಟ್ ಬಟನ್ ಅನ್ಸುತ್ತೆ, ಆರನ್ನು ಸ್ಟಾರ್ಟ್ ಬಟನ್ ಅನ್ಸುತ್ತೆ. ಕೀ ಎಲ್ಲ ಹಾಕ್ತಾರೆ ಅಂತ ಗೊತ್ತಿಲ್ಲ, ಕೀನೇ ಇಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಇದಕ್ಕೆ ಹಿಂಗೆ ಆ ಬಟನ್ ಒತ್ತಿದ್ರೆ ಸ್ಟಾರ್ಟ್ ಆಗುತ್ತೆ. ಅದು ಆರನ್ನು ಹೆಚ್ ಅಂತ ಬರೆದಿರೋದು, ಕೆ ಅಂತ ಬರೆದಿರೋದು ಏನೋ ಗೊತ್ತಿಲ್ಲ. ಇಲ್ಲಿದೆ ನೋಡಿ, ಇದು ಗೇರ್ಗಳು, ಫ್ರಂಟು ರಿವರ್ಸ್ ಹೋಗೋದು ಅನ್ಸುತ್ತೆ. ಬರೀ ಎಕ್ಸಲೇಟರ್ ಕೊಡೋದು ಅನ್ಸುತ್ತೆ. ಇದು ಚಕ್ರ ತಿರುಗ್ತಂಗೆ ತಿರುಗ್ತೈತೆ, ಮೂಗಿ ಮಾಡ್ಬಿಟ್ರೆ. ಡ್ರೈವರ್ ಬೇರೆ ಇನ್ನೂ ಬಂದಿಲ್ಲ. ಇನ್ನೇನು ರೆಡಿ ಮಾಡಿದ್ದಾರೆ ನೋಡೋಣ ಫುಡ್ಡು. ಇವರು ಶೆಫು, ಹೆಸರು ನೇಮ್ ಅಕ್ಬರ್, ಅಕ್ಬರ್ ಅಂತ. ಫಿಶ್ ಫ್ರೈ ಮಾಡ್ತಿದ್ದಾರೆ, ಫಿಶ್ ಫ್ರೈ. ಇದು ಸಾಂಬಾರ. ಇವರು ಕಂಡಕ್ಟರಾ ಡ್ರೈವರ್? ಡ್ರೈವರ್ ಇವರೇನಾ? ರೆಂಡ್ ಸ್ಟಾಫ್. ಓಕೆ ಓಕೆ, ಸ್ಟಾಫ್ ಅವಂದೇ ಡ್ರೈವರ್, ನಾವಂದೇ ಶೆಫ್. ಓಕೆ ಓಕೆ. ಕಂಡಕ್ಟರ್ ಏನಿಲ್ಲ, ಓನ್ಲಿ ಡ್ರೈವರ್ ಶೆಫ್ ಓನ್ಲಿ ಇಬ್ರೆ. ಇಲ್ಲಿ ಕಿಚನಲ್ಲಿ ಇದೆ ಸ್ಟಾರ್ಟಿಂಗ್ ಬಟನ್ನು, ಏನು ಯು ಪಿ ಎಸ್ ಏನೋ ಗೊತ್ತಿಲ್ಲ. ಇಲ್ಲಿ ಸ್ಟಾರ್ಟ್ ಮಾಡ್ಬಿಟ್ಟು ಹೋದ್ರು, ಕೀ ಇದೆ ನೋಡಿ, ಕೀ ಇಲ್ಲ ಅಂದೆ. ಆಮೇಲೆ ಕೀ ಆ ಸೈಡಿಂದ ನೋಡೋಣ ಏನು ತಿರುಗ್ತಿದ್ಯಾ. ಇಲ್ಲಿ ತಿರುಗ್ತಿದೆ ನೋಡಿ ಫ್ಯಾನ್, ಅದು ಒಳಗಿರೋ ನೀರು ಆಚೆ ಹಾಕುತ್ತೆ. ಬನ್ನಿ ಫ್ರಂಟಲ್ಲಿ ನೋಡ್ಕೊಂಬೋಣ, ಫ್ರಂಟಿಂದ ರಿವರ್ಸ್ ತೆಗಿತಾರಲ್ಲ. ನಾನು ಸ್ಟಾರ್ಟ್ ಮಾಡೋಕೆ ಕೀನು ಇಲ್ಲ, ಏನು ಬಟನ್ ಇಲ್ಲ, ಅದೇ ಸ್ಟಾರ್ಟ್ ಅಂದ್ಕೊಂಡಿದ್ದೆ. ಇಲ್ಲಿ ಇರೋದು ಆ್ಯಕ್ಚುಲಿ, ಅಲ್ಲಿ ಬರೀ ಹಾರನ್ನು ಮತ್ತೇನೋ ಬೇರೆ ಇದೆ. ಡ್ರೈವರ್ ಅಣ್ಣ ಹೋಗೋರೆ ಮೂವ್ ಮಾಡ್ತಾರೆ ಇವಾಗ. ಸ್ಟಾರ್ಟ್ ಮಾಡ್ತಿದ್ದಾರೆ ಡ್ರೈವರ್ ಅಣ್ಣ. ರಿವರ್ಸ್ ಗೇರ್ ಹಾಕೋರಣ್ಣ,
ಇದಕ್ಕೂ ನಂಬರ್ಗಳಿದೆ, ರಿಜಿಸ್ಟರ್ ನಂಬರ್, ಗಾಡಿ ನಂಬರ್ ತರ. ಇಲ್ಲ ಏನಾರು ಪೊಲೀಸ್ ಅವ್ರ ಮಧ್ಯ ಹಾಕೊಂಡು ಹಿಡಿತಾರ ಕೇಳ್ರಿ ಡಾಕ್ಯುಮೆಂಟ್ಸ್ ನ. ಅದು ಬೆಂಗಳೂರಲ್ಲಿ ಹಿಡಿಯತಾರ. ಲೈಸೆನ್ಸ್ ಬೇಕಾಯ್ತು ಓಡ್ಸಕ್ಕೆ ಇದೆಯಾ? ಲೈಸೆನ್ಸ್ ಲೈಸೆನ್ಸ್ ಇರ್ಬೇಕಾ? ಯಾವ ಹೆವಿ ಇಂಜಿನ್ ತರ ಸೇರ್ಕೊಳ್ತಾ ಇಲ್ಲ ಇದು ಯಾವ ತರ ಅಂತ ಇದು? ಹೆವಿ ಇಂಜಿನ್ ತರನ ಇಲ್ಲ ಇದು ವಾಟರ್ ಬೇರೆ ತರ ಬರುತ್ತಾ? ನೀರು ಹೋಗ್ತಾ ಇದೆ ಬೋಟ್ ಮುಂದೆ. ನೀರು ಇದ್ದು ಈ ಕಡೆ ನಿಲ್ಸೋದಲ್ವಾ, ಅದಕ್ಕೆ ಹಂಗಿದೆ. ಬೋಟ್ ಮುಂದೆ ನೋಡಾಯ್ತು, ಇವಾಗ ಹಿಂದೆ ನೋಡೋಣ. ಮುಂದೆ ಏನು ಸೈಲೆಂಟ್ ಆಗಿ ಹೋಗ್ತಿದೆ, ಏನು ಸೌಂಡೇ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಫುಲ್ಲು ಕಿಚನ್ನೇ ನಡುಗ್ತಾ ಇದೆ ಇಂಜಿನ್ ಸೌಂಡ್. ನೋಡಿ ಇಲ್ಲಿದೆ ಇಂಜಿನ್. ಉಪ್ಪು ಉಪ್ಪಿನಕಾಯಿ ಯಾವುದೋ ಒಂದು ಪಲ್ಯ, ಯಾವುದು ವಿಚಿತ್ರವಾಗಿದೆ. ಬೀನಿಸ್ ತರ ಇದೆ, ಬೀನಿಸ್ ಪಲ್ಯ ಅನ್ಸುತ್ತೆ. ಹಾರನ್ ಮಾಡಿ, ಹೆಂಗೆ ಹಾರನ್ ಇದೆ ಇಲ್ಲ ನೋಡಿ, ಅಲ್ಲಿದೆ ಹಾರನ್. ಅದು ಇನ್ನೊಂದು ಸ್ವಿಚ್ ಏನು, ರೈಟ್ ಸೈಡ್ ಸ್ವಿಚ್, ಬ್ಯಾಕ್ ಸೈಡ್. ಓಕೆ ಓಕೆ. ಕಾಲಿಂಗ್ ಬೆಲ್ ಅಂತದ್ದು ಕೆ ಅಂತ ಇದೆಯಲ್ಲ, ಅದು ಕಾಲಿಂಗ್ ಬೆಲ್ ಕೆ ಅಂತ. ಕಿಚನ್ ಕಿಚನ್ ಇಲ್ಲಿ ನೋಡಿ ಇನ್ನೊಂದು. ಇದು ಫಸ್ಟ್ ಫ್ಲೋರು ಬೇರೆ ಇದೆ, ಕೆಳಗಡೆ ಬರೀ ರೂಮು, ಮೇಲ್ಗಡೆ ಡೈನಿಂಗ್. ಇದು ಇದು ಎಷ್ಟು ರೂಮು? ರೆಂಟ್ ರೂಮು. ಇದು ಎರಡು ರೂಮೇ ಅಂತೆ, ಆದರೆ ಡಿನ್ನರ್ ಮಾತ್ರ ಮೇಲ್ಗಡೆ ಡೈನಿಂಗ್ ಹಾಲು. ಆ ಕಡೆ ಎಲ್ಲ ಫುಲ್ಲು ಭತ್ತದ ಗದ್ದೆಯಲ್ಲಿ. ನಾವು 12 ಗಂಟೆಗೆ ಬಂದಿರೋ, ಬೇರೆ ಬೇರೆ ಪ್ಲೇಸಸ್ ಕರ್ಕೊಂಡು ಹೋಗ್ತಿದ್ರು, ನಾವು ಬರೋದೇ ಲೇಟ್ ಆಯಿತು. ಅದಕ್ಕೆ ಒಂದು ರೌಂಡ್ ಹಾಕ್ಸಿ ವಾಪಸ್ ಕರ್ಕೊಂಡೋಗಿ ನಿಲ್ಲಿಸ್ತವ್ರೆ. ಇಲ್ಲ ಅಂದಿರಿ, ಅದು ಫಿಶಿಂಗ್ ಪಾಯಿಂಟು, ಅಲ್ಲೆಲ್ಲ ಕರ್ಕೊಂಡು ಹೋಗ್ತಾಯಿದ್ರು ಎರಡು ಜಾಗಕ್ಕೆ. ಇದು ಡಿಲಕ್ಸಾ? ಅದು ಎಷ್ಟು ರೂಮ್ಸ್ ಇರುತ್ತೆ? ಫಸ್ಟ್ ಫ್ಲೋರಲ್ಲೂ ರೂಮ್ಸ್ ಇರುತ್ತಾ? ಫಸ್ಟ್ ಫ್ಲೋರ್ ಓನ್ಲಿ ಡೈನಿಂಗ್ ಹಾಲ್ ವಿತ್ ರೂಮ್ ಇನ್ ಫಸ್ಟ್ ಫ್ಲೋರ್. ಇದರಲ್ಲಿ ಕೆಳಗಡೆ ಎರಡು ರೂಮ್ ಇರುತ್ತಂತೆ, ಮೇಲ್ಗಡೆ ಒಂದು ರೂಮು, ಮತ್ತೆ ಕಿಚನ್ ಡೈನಿಂಗ್ ಹಾಲು. ಇದು ಡಿಲಕ್ಸ್. ಪಕ್ಷಿಗಳು ನೋಡಿ, ಎಷ್ಟು ಪಕ್ಷಿಗಳಿದೆ ಅಂದರೆ ಅದೆಷ್ಟು ಸಾವಿರವೋ ಲಕ್ಷವೋ ಗೊತ್ತಿಲ್ಲ. ನಿನ್ನ ಮೈಂಡಲ್ಲೇ ಲೆಕ್ಕ ಹಾಕ್ಬಿಟ್ಟ? ಹ್ಞೂ ಕಣಪ್ಪ, ಲೆಕ್ಕ ಹಾಕಿದ್ದೀನಿ. ಬೇಜಾನ್ ಪಕ್ಷಿಗಳಿದೆ ಇಲ್ಲಿ, ಕೂತಿರೋದೇ ಒಂದು ಅಷ್ಟಿದೆ ಪಕ್ಷಿಗಳು. ಯಾವುದು ಅಂದರೆ ಗೊತ್ತಾಗ್ತಿಲ್ಲ, ಎಲ್ಲ ಕಪ್ಪು ಕಲರ್ ಇದೆ ನೋಡಿ. ಎಷ್ಟು ಹಾರಾಡ್ತಿದೆ ಅಂದ್ರೆ ಬೇಜಾನ್ ಇದೆ ನೋಡಿ. ಒಂದ್ ಫುಲ್ ಹೆಂಗ ಹಾರ್ಕೊಂಡು ಹೋಗ್ತಾ ಇದೆ. ಎಲ್ಲ ಗುಂಪಲ್ಲಿ ಹೆಂಗ್ ಹೋಗ್ತಿದೆ ನೋಡಿ, ಒಂದೇ ಫ್ಲೋ ಅಲ್ಲಿ. ಅದೇ ಪಕ್ಷಿಗಳು ಅನ್ಸುತ್ತಲ್ವಾ, ಇದ್ರಲ್ಲೆಲ್ಲ ಬರೋದು ಹೋಗುತ್ತಲ್ಲ. ಅಲ್ಲಿ ನೋಡಲ್ಲಿ ಒಂದೇ ಫ್ಲೋ ಅಲ್ಲಿ ಹೆಂಗ ಹೋಗ್ತಾ ಇದೆ, ಸಕ್ಕದಾಗ ಆಡ್ತಾ ಇದೆ. ಒಳ್ಳೆ ನೀರಲ್ಲಿ ಫಿಶ್ ಹೋಗಲ್ಲ, ಒಂದೇ ರೇಂಜಲ್ಲಿ ಹಂಗೆ ಹೋಗ್ತಾ ಇದೆ. ಅದು ಗೇರ್ ರಿವರ್ಸ್ ಗೇರಾ? ಅದು ರಿವರ್ಸ್ ಗೇರು, ಅವ್ರಿಗೆ ಕೊಡ್ತಿರೋದು ಎಕ್ಸಲೇಟ್ರು. ನೋಡಿ ಕಂಡಕ್ಟ್ರು ಹಿಂದೆ ವಿಸಿಲ್ ಹೊಡಿತವ್ರೆ.
बोट स्ट्रेट कर साइड आया ಶುಭೋದಯ ಸ್ನೇಹಿತರೆ, ಮುಗಿಸ್ಕೊಂಡು ಆಯ್ತು ಹಾಲಪ್ಪೇನ. ಇವಾಗ ಹೋಗ್ತಾ ಇದ್ದೀವಿ ಚೆಕ್ಔಟ್ ಆಗಿ. ಊಟ ಅಂತೂ ಅಷ್ಟಕ್ಕಷ್ಟೇ. ಈ ರಸಂ ಮಾಡಿದ್ದ ನೆನ್ನೆ ಬೇಳೆ ಸಾರು. ಏನು ಇದು? ಈ ಉಗ್ರಂ ಫಿಲಮ್ ಅಲ್ಲಿ ಮಾಡಿರ್ತಾಳಲ್ಲ ಹೀರೋಯಿನ್ ಅರಿಪಿ, ಹಂಗಿತ್ತು. ಅದಕ್ಕಿಂತ ಒಂದ್ ಕೈ ಜಾಸ್ತಿನೇ ಇತ್ತು. ಒಟ್ನಲ್ಲಿ ಅಷ್ಟೇನು ಸ್ಯಾಟಿಸ್ಫೈ ಆಗಿಲ್ಲ ಬೋಟೋಸ್ಟೇ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅದು ಕೊಟ್ಟಿರೋ ದುಡ್ಡಿಗೆ ಏನು ವರ್ತ್ ಅಲ್ಲ ಅನಿಸುತ್ತೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಇನ್ನು ನಮ್ಮ ವಿಡಿಯೋನ ಯಾರು ಮೊಬೈಲ್ ನಂಬರಿಗೆ ನೋಡ್ತೀರಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.